ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಹಬ್ಬಿದ ಮಕ್ಕಳ ಕಳ್ಳರ ಹಾವಳಿ ಅಥವಾ ಶಂಕೆ. ಥಣಿಸಂದ್ರ ಮುಖ್ಯ ರಸ್ತೆಯಲ್ಲಿ ಮಕ್ಕಳ ಕಳ್ಳನೆಂದು ಯುವಕನಿಗೆ ಥಳಿತ. ಇದು ಅವತ್ತು ಸುಳ್ಳು ಅಂತಾಗಿತ್ತು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಹಬ್ಬಿದ ಮಕ್ಕಳ ಕಳ್ಳರ ಹಾವಳಿ ಶಂಕೆ. ಥಣಿಸಂದ್ರ ಮುಖ್ಯ ರಸ್ತೆಯಲ್ಲಿ ಮಕ್ಕಳ ಕಳ್ಳನು ಅಂತ ಮಕ್ಕಳ ಕಳ್ಳ ಅಂತ ಯುವಕನಿಗೆ ಥಳಿದಿದ್ದಾರೆ, ಜನ ಥಳಿಸಿದ್ದಾರೆ. ಬಾಲಕನನ್ನು ಕರ್ಕೊಂಡು ಹೋಗ್ತಿದ್ದಾನೆ ಎಂದು ಹಿಗ್ಗಾಮುಗ್ಗಾ ಬಿಸ ಕೊಟ್ಟಿದ್ದಾರೆ ಥಣಿಸಂದ್ರದಲ್ಲಿ ಜನತೆ. ಬಟ್ ನಿಜವಾಗಲೂ ಅದು ಕೇವಲ ವದಂತಿನ, ಯಾಕೆ ಹೀಗಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಯುವಕನಿಗೆ ಥಳಿಸಿ ಪೊಲೀಸರ ವಶಕ್ಕೆ ಒಪ್ಪಿಸಿದ ಸಾರ್ವಜನಿಕರು. ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ, ಯುವಕನ ವಿಚಾರಣೆ ಕೂಡ ನಡೀತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಹಬ್ಬಿದ ಮಕ್ಕಳ ಕಳ್ಳರ ಹಾವಳಿ ವದಂತಿ. ಅಯ್ಯಯ್ಯೋ, ಓಕೆ, ಚೇತನ್ ನಮ್ಮ ರಿಪೋರ್ಟರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಇದು ಪದೇ ಪದೇ ಮಕ್ಕಳ ಕಳ್ಳ ಅನ್ನುವಂಥ ಶಂಕೆ ಅನ್ನೋದು ಬರುತ್ತೆ, ಬಟ್ ಈ ರೀತಿ ಆಗೋದಕ್ಕೆ ಏನು ಮುಖ್ಯ ಕಾರಣ ಇವನಿಗೆ ಹೊಡೆದದ್ದು? ನಿಜವಾಗ್ಲೂ ಅಲ್ಲಿ ಏನಾಯಿತು ಚೇತನ್? ಎಸ್ ಚೇತನ್, ನಿಜವಾಗ್ಲೂ ಅಲ್ಲಿ ಆಗಿದ್ದೇನು? ನಿಜವಾಗ್ಲೂ ಮಕ್ಕಳ ಕಳ್ಳನ ವದಂತಿನ ಯಾಕೆ ಹೊಡೆದ್ರು? ಏನಾಯ್ತು? ಯಾರನ್ನು ಕರ್ಕೊಂಡು ಹೋದಾತ? ಜಯಪ್ರಕಾಶ್, ಈ ಬಗ್ಗೆ ಇನ್ನು ಕೂಡ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲ. ಆದ್ರೆ ಬಾಲಕನೊಬ್ಬನನ್ನು ಅವನು ಕರ್ಕೊಂಡು ಹೋಗ್ತಿದ್ದ ಅಂತ ಅಂದ್ಬಿಟ್ಟು ಶಂಕಿಸಿ ಸಾರ್ವಜನಿಕರೆಲ್ಲರೂ ಕೂಡ ಆತನಿಗೆ ಹಲ್ಲೆಯನ್ನ ಮಾಡಿರುವಂತದ್ದು. ಅಂದ್ರೆ ಥಣಿಸಂದ್ರ ಮುಖ್ಯ ರಸ್ತೆ ಏನಿದೆ, ಆ ಒಂದು ಮುಖ್ಯ ರಸ್ತೆಯ ಬಳಿ ಅಲ್ಲಿನ ಸಾರ್ವಜನಿಕರು ಸೇರಿ ಹಲ್ಲೆ ಮಾಡಿದ್ರು. ಇವಾಗ ಆಲ್ರೆಡಿ ಆತನನ್ನ ಹೆಣ್ಣೂರು ಠಾಣೆ ಪೊಲೀಸರಿಗೆ ವಶಕ್ಕೂ ಸಹ ನೀಡಿರುವಂತದ್ದು. ಪೊಲೀಸರು ಕೂಡ ಒಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಮೇಲ್ನೋಟಕ್ಕೆ ಆದ ಮಕ್ಕಳನ್ನ ಕಗೆ ಬಂದಿರಲಿಲ್ಲ ಅನ್ನೋದು ಪೊಲೀಸ್ ತನಿಖೆಯಿಂದ ಗೊತ್ತಾಗ್ತಿದೆ. ಇನ್ನು ಕೂಡ ಪೊಲೀಸರು ಕೂಡ ಒಂದು ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಅಂದ್ರೆ ಯಾರೆಲ್ಲ ಒಂದು ಥಳಿತ ಮಾಡಿದ್ರು, ಹೊಡೆದ್ರು ಆತನಿಗೆ, ಅವರನ್ನು ಕೂಡ ಒಂದು ಕರೆಸಿ ವಿಚಾರಣೆಯನ್ನ ಪೊಲೀಸರು ಇದೀಗ ನಡೆಸಿರುವಂತದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ಮಾಹಿತಿಗಾಗಿ. ಎಸ್, ಬಾಲಕನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಯುವಕನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಥಣಿಸಂದ್ರದಲ್ಲಿ. ಆದರೆ ಈ ಹಿಂದೆ ನಾವು ಕವರ್ ಸ್ಟೋರಿ ಮಾಡಿದಾಗ ಅದು ಮಕ್ಕಳ ಕಳ್ಳರಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಬಂದಿತ್ತು. ಆದರೆ ಇದು ಒಂದು ರೀತಿಯಲ್ಲಿ ಮಾಬ್ ಆಗ್ತಾ ಇದೆ, ಸಮೂಹ ಸನ್ನಿ ಆಗ್ತಾ ಇದೆ. ನಿಜವಾಗ್ಲೂ ಅಂತದ್ದಾಗ್ತಾ ಇದೆಯಾ? ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸುಖ ಸುಮ್ಮನೆ ಹಲವರಿಗೆ ಈ ರೀತಿ ಪೆಟ್ಟು ಬಿದ್ದಿದ್ದನ್ನು ನಾವು ನೋಡಿದ್ದೀವಿ.